ಪ್ರಜಾವಾಣಿ ಸಿನಿಮಾತೆಗೆ ಸ್ವಾಗತ. ನಾನು ವೈದೇಹಿ ವಾಟಿ. ಸ್ಯಾಂಡಲ್ವುಡ್ನ ಈ ವಾರದ ಗ್ಲಿಮ್ಸ್ ನೋಡೋಣ. ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್. ಇದು ನೀನಾಸಂ ಸತೀಶ್ ಮ್ಯಾಟ್ನಿ ಶೋ. ಮಾರಿಗೋಲ್ಡ್ ಬಿಸ್ಕತ್ತಿನ ಕಥೆಯಲ್ಲ. ತೆರೆಗೆ ಬರ್ತಿದ್ದಾನೆ ಭರ್ಜರಿ ಗಂಡು. 2 ವರ್ಷಗಳ ನಂತರ ನೀನಾಸಂ ಸತೀಶ್ ಮತ್ತೆ ತೆರೆ ಮೇಲೆ ಬರ್ತಾ ಇದ್ದಾರೆ. ಈ ಸಲ ಅವರು ಮ್ಯಾಟ್ನಿ ಶೋ ಆಯ್ದುಕೊಂಡಿದ್ದಾರೆ. ಏನಿದು ಮ್ಯಾಟ್ನಿ ಶೋ, ಇದರ ಹಿಂದಿನ ಕಥೆಯೇನು ಎಂಬಿತ್ಯಾದಿ ಡೀಟೇಲ್ಸ್ಗಾಗಿ ಈ ಸ್ಟೋರಿ ನೋಡಿ. ನೀನಾಸಂ ಸತೀಶ್ ರಚಿತ ರಾಮ್ ಅಯೋಗ್ಯ ಚಿತ್ರದ ಬಳಿಕ ಮತ್ತೆ ಜೋಡಿಯಾಗಿ ನಟಿಸಿರುವ ಮ್ಯಾಟ್ನಿ ಚಿತ್ರ April 5 ತೆರೆಗೆ ಬರ್ತಿದೆ. ಮನೋಹರ್ ನಿರ್ದೇಶನದ ಈ ಚಿತ್ರದಲ್ಲಿ ನೀನಾಸಂ ಸತೀಶ್ ಶ್ರೀಮಂತ ಹುಡುಗನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಾರು ಬಾರು ಬರುವಾಗ ಬಾಟಲ್ ತಾರು ಹಾಡಿನ ಮೂಲಕ ಮ್ಯಾಟ್ನಿ ತಂಡ ಹೊಸ ವರ್ಷವನ್ನು ಸ್ವಾಗತಿಸಿತು. ಪೂರ್ಣಚಂದ್ರ ತೇಜಸ್ವಿ ಸಂಗೀತ ಸಂಯೋಜನೆಯ ಈ ಎಣ್ಣೆ ಹಾಡನ್ನ ಪ್ರಕಾಶ್ ಹಾಡಿದ್ರು. 2022 ನೀನಾಸಂ ಸತೀಶ್ ನಟನೆಯ ಪೆಟ್ರೋ ಮ್ಯಾಕ್ಸ್ ತೆರೆ ಕಂಡಿತ್ತು. ಮುಖ್ಯಸ್ಥರು ನಮ್ಗೆ ಎಂಥ ಪಾಠ ಮಾಡಿದ್ರು ಅಂದ್ರೆ ಜಗತ್ತಿನ ಯಾವ ವಿಶ್ವವಿದ್ಯಾಲಯವೂ ಮಾಡದೇ ಇರುವಂತ ಪಾಠ ಮಾಡಿದ್ರು. ಅಂದಹಾಗೆ ಚಿತ್ರದ ಟೈಟಲ್ ಮ್ಯಾಟ್ನಿ ಆಗಿದ್ರು ಚಿತ್ರದ ಕಥೆ ಚಿತ್ರರಂಗಕ್ಕೆ ಸಂಬಂಧಿಸಿದ್ದಲ್ಲ. ಆಕ್ಷನ್ ಹಾಸ್ಯ ಭಾವನೆಗಳನ್ನ ಹೊಂದಿರುವ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಎನ್ನುತ್ತಿದೆ ಚಿತ್ರತಂಡ. F3 ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಪಾರ್ವತಿ ಎಸ್ ಗೌಡ ಬಂಡವಾಳ ಹೂಡಿರುವ ಚಿತ್ರದಲ್ಲಿ ನಾಗಭೂಷಣ್, ಶಿವರಾಜ್, ಕೆಆರ್ ಪೇಟೆ, ಪೂರ್ಣಚಂದ್ರ, ಮೈಸೂರು ಸೇರಿದಂತೆ ಹಲವರು ತಾರಾಗಣದಲ್ಲಿದ್ದಾರೆ. ದಿಗಂತ್ ಸಂಗೀತ ಶೃಂಗೇರಿ ಜೋಡಿಯಾಗಿ ನಟಿಸಿರುವ ಮಾರಿಗೋಲ್ ಚಿತ್ರ April 5 ತೆರೆಗೆ ಬಂದಿದೆ. ಶೀರ್ಷಿಕೆಯಿಂದಲೇ ಗಮನ ಸೆಳೆದ ಚಿತ್ರದ ಕುರಿತು ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ. ಡೇಂಜರಸ್ ಡ್ರಗ್ಸ್ ಹಬ್ಗಳಲ್ಲಿ ಒಂದಾದ ಮಣಿಪಾಲದಲ್ಲಿ ಪೊಲೀಸರು ಭರ್ಜರಿ ಭೇಟಿಯಾಗಿದ್ದಾರೆ. ಮಾರಿಗೋಲ್ಡ್ ಎಂದಾಕ್ಷಣ ನೆನಪಾಗುವುದು ಬಾಲ್ಯದಿಂದ ಚಹಾದೊಂದಿಗೆ ತಿನ್ನುತ್ತಾ ಬಂದಿರುವ ಬಿಸ್ಕತ್ತು. ಇದನ್ನೇ ಶೀರ್ಷಿಕೆಯಾಗಿಸಿಕೊಂಡ ಕ್ಲಾಸ್ ಮತ್ತು ಮಾಸ್ ಆಗಿರುವ ಕತೆ ಹೆಣೆದಿದ್ದಾರೆ ರಾಘವೇಂದ್ರ ಗೆಮ್ ನಾಯಕ. ಇದು ಗೋಲ್ಡ್ ಬಿಸ್ಕೆಟ್ ಮಾರಲು ಹೊರಟ 4 ಹುಡುಗರ ವಿಚಿತ್ರ ಕಥೆ. ಈಗ ನಿನ್ನ ಹತ್ರ ಗೋಲ್ಡ್ ಇಲ್ವಾ? ಖಾಲಿ ಹಾತ್ ಮನ್ ಕಿ ಬಾತ್. ಟ್ರೇಲರ್ನಿಂದ ಗಮನ ಸೆಳೆದಿರುವ ಈ ಚಿತ್ರಕ್ಕೆ ಗುಣವಂತ ಚಿತ್ರದ ನಿರ್ದೇಶಕ ರಘುವರ್ಧನ್ ಆರ್ವಿ ಕ್ರಿಯೇಷನ್ಸ್ ಮೂಲಕ ಬಂಡವಾಳ ಹೂಡಿದ್ದಾರೆ. ಈವರೆಗೆ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ತಿದ್ದ ನಟ ದಿಗಂತ್ ಇಲ್ಲಿ ಮಾಸ್ ಹೀರೋ ಆಗಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದುರ್ಗ, ಬೆಂಗಳೂರು, ಸಕಲೇಶ್ಪುರ ಸುತ್ತಮುತ್ತ ಚಿತ್ರೀಕರಣ ಮಾಡಲಾಗಿದೆ. ಚಿತ್ರದ ಸಿಹಿ ಜೇನ ಮಳೆ ಶುರುವಾಗಿಹುದು ಹಾಡು ಈಗಾಗಲೇ ಬಿಡುಗಡೆಗೊಂಡಿದೆ. ಈ ಹಾಡಿಗೆ ವೀರ್ ಸಮರ್ಥ್ ಸಂಗೀತ ಸಂಯೋಜಿಸಿದ್ದು ಯೋಗರಾಜ್ ಭಟ್ ಸಾಹಿತ್ಯವಿದೆ. ಕೆಎಸ್ ಚಂದ್ರಶೇಖರ್ ಛಾಯಾಚಿತ್ರ ಗ್ರಹಣ, ಕೆಎಂ ಪ್ರಕಾಶ್ ಸಂಕಲನ, ರಘು ನಿಡವಳ್ಳಿ ಸಂಭಾಷಣೆ ಈ ಚಿತ್ರಕ್ಕಿದೆ. ಸಂಪತ್ ಮೈತ್ರೇಯ, ಎಸ್ ಶೆಟ್ಟಿ, ಕಾಕ್ರೋಚ್ ಸುದಿ, ವಜ್ರಾಂಗ ಶೆಟ್ಟಿ, ಬಲರಾಜವಾಡಿ ಮುಂತಾದವರು ತಾರಾಗಣದಲ್ಲಿದ್ದಾರೆ. ಯಾರೋ ನೀನು ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ? ಅದು ಅದು ಕೊತ್ಮೀರಿ ಸೊಪ್ಪು ಕೇಳಕ್ ಬಂದಿದೆ ಸರ್. ಕನ್ನಡತಿ ಧಾರಾವಾಹಿ ಮೂಲಕ ಕಿರುತೆರೆಯಲ್ಲಿ ಮನೆ ಮಾತಾಗಿರುವ ಕಿರಣ್ ರಾಜ್ ನಾಯಕನಾಗಿ ನಡೆಸಿರುವ ಭರ್ಜರಿ ಗಂಡು ಈ ವಾರ ತೆರೆ ಕಾಣ್ತಾ ಇರುವ ಮತ್ತೊಂದು ಚಿತ್ರ. ಇದರಲ್ಲಿ ಏನಿದೆ, ಯಾರೆಲ್ಲ ಇದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಬಹಟೂರ್ ಗಂಡು ಎಂಬ ಅಣ್ಣವರ ಸಿನಿಮಾದ ಶೀರ್ಷಿಕೆಯನ್ನಿಟ್ಟುಕೊಂಡು ಸೆಟ್ಟೇರಿದ ಚಿತ್ರ ಭರ್ಜರಿ ಗಂಡು. ಆ ಶೀರ್ಷಿಕೆ ಸಿಗದ ಕಾರಣ ಸಿನಿಮಾ ಹೆಸರನ್ನ ಬದಲಿಸಿಕೊಂಡಿತ್ತು ಚಿತ್ರತಂಡ. ಕನ್ನಡತಿ ಧಾರಾವಾಹಿಯಲ್ಲಿ ಮನೆಮಗನಾಗಿ ಸೌಮ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಕಿರಣ್ ರಾಜ್ ಇಲ್ಲಿ ಭರ್ಜರಿ ಆಕ್ಷನ್ ಮಾಡಿದ್ದಾರೆ. ಪ್ರಸಿದ್ಧ ಸಿನಿಮಾಸ್ ಮದನ್ ಗೌಡ ಹಾಗೂ ಅನಿಲ್ ಕುಮಾರ್ ನಿರ್ಮಿಸಿರುವ ಈ ಚಿತ್ರವನ್ನ ಪ್ರಸಿದ್ಧ ನಿರ್ದೇಶಿಸಿದ್ದಾರೆ. ಗುಮ್ಮಿನೇನಿ ವಿಜಯ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕಿಟ್ಟಿ ಕೌಶಿಕ್ ಛಾಯಾಚಿತ್ರ ಗ್ರಹಣ ಹಾಗೂ ವೆಂಕಿ UDV ಸಂಕಲನವಿರುವ ಈ ಚಿತ್ರಕ್ಕೆ ಮಳವಳ್ಳಿ ಸಾಯಿಕೃಷ್ಣ ಸಂಭಾಷಣೆ ಬರೆದಿದ್ದಾರೆ. ನಾನು ಮಾತಾಡ್ತೀನಿ, ನಿಮ್ಗೆ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ, ಒಂದು ಕೆಲಸ ಮಾಡಿ, ನೀವು ಕಣ್ಣು ಮುಚ್ಕೊಳ್ಳಿ, ನಾನು ಮಾಯಾಗಿ ಹೋಗ್ತೀನಿ. ಕಿರಣ್ ರಾಜ್ ಅವರಿಗೆ ನಾಯಕಿಯಾಗಿ ಯಶಾ ಶಿವಕುಮಾರ್ ಇದ್ದಾರೆ. ರಮೇಶ್ ಭಟ್, ರಾಕೇಶ್ ರಾಜ್, ಸುರೇಖ ಮುಂತಾದವರು ಈ ಚಿತ್ರದ ತಾರಾ ಬಳಗದಲ್ಲಿದ್ದಾರೆ. ಆಕ್ಷನ್ ಜೊತೆಗೆ ಪ್ರೀತಿ, ಕೌಟುಂಬಿಕ ಕಥಾಹಂದರವಿರುವ ಚಿತ್ರ ಎಂದು ಚಿತ್ರತಂಡ ಹೇಳಿದೆ. ಮತ್ತಷ್ಟು ಸಿನಿಮಾ ಸುದ್ದಿಗಳನ್ನ ನೋಡೋಣ ಸಿನಿಬಿಟ್ಸ್ನಲ್ಲಿ.
ಜನಪ್ರಿಯ ನಿರ್ದೇಶಕ ಆರ್ ಚಂದ್ರು ಇತ್ತೀಚೆಗೆ ಆದೇ ಸ್ಟುಡಿಯೋಸ್ ಎಂಬ ನಿರ್ಮಾಣ ಸಂಸ್ಥೆ ಆರಂಭಿಸಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಏಕಕಾಲಕ್ಕೆ 5 ಚಿತ್ರಗಳಿಗೆ ಚಾಲನೆ ನೀಡಿದ್ರು. ಈಗ ಆರ್ಸಿ ಸ್ಟುಡಿಯೋ ಸಂಸ್ಥೆ ಮೂಲಕ 6 ಚಿತ್ರದ ಘೋಷಣೆಯಾಗಿದೆ. ಈ ಸಂಸ್ಥೆಯಿಂದ ನಿರ್ಮಾಣವಾಗ್ತಾ ಇರುವ 6 ಚಿತ್ರದ ನಾಯಕರಾಗಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಭಿನಯಿಸಿದ್ದಾರೆ. ಉಳಿದ ಮಾಹಿತಿಗಳನ್ನ ಶೀಘ್ರದಲ್ಲೇ ಹಂಚಿಕೊಳ್ಳುವುದಾಗಿ ಚಂದ್ರು ಹೇಳಿದ್ದಾರೆ. ಆಪರೇಷನ್ ಅಲಮೇಲಮ್ಮ ಖ್ಯಾತಿಯ ಋಷಿ ನಾಯಕನಾಗಿ ನಡೆಸಿರುವ ರಾಮನ ಅವತಾರ ಚಿತ್ರ 10 ಬಿಡುಗಡೆಯಾಗ್ತಿದೆ. ಹಾಸ್ಯಮಯ ಕಥಾ ಹಂದರ ಹೊಂದಿರುವ ಚಿತ್ರವನ್ನ ವಿಕಾಸ್ ಪಂಪಾಪತಿ ನಿರ್ದೇಶಿಸಿದ್ದಾರೆ. ಸ್ಟಾರ್ ಫ್ಯಾಬ್ ಪ್ರೊಡಕ್ಷನ್ ಅಡಿಯಲ್ಲಿ ಅಮಲೇಜ್ ಸೂರ್ಯವಂಶಿ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಪ್ರಣೀತಾ ಸುಭಾಷ್ ಹಾಗೂ ಶುಭ್ರಾಯಪ್ಪ ನಾಯಕಿಯರಾಗಿ ನಟಿಸಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ PRK ಪ್ರೊಡಕ್ಷನ್ಸ್ ನಿರ್ಮಿಸಿರುವ O2 ಚಿತ್ರದ ಟ್ರೇಲರ್ ಇತ್ತೀಚೆಗೆ ಬಿಡುಗಡೆಗೊಂಡಿದೆ. April 19 ತೆರೆ ಕಾಣಲಿರುವ ಚಿತ್ರದಲ್ಲಿ ಆಶಿಕ ರಂಗನಾಥ್, ಪ್ರವೀಣ್ ತೇಜ್, ರಾಘವ್ ನಾಯಕ್, ಸಿರಿ ರವಿಕುಮಾರ್, ಪ್ರಕಾಶ್ ಬೆಳವಾಡಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಚಿತ್ರವನ್ನ ಪ್ರಶಾಂತ್ ರಾಜ್ ಮತ್ತು ಚಿತ್ರದ ನಾಯಕ ರಾಘವ್ ನಾಯಕ್ ನಿರ್ದೇಶಿಸಿದ್ದಾರೆ. ಬೆಂಗಳೂರಿನ ಹೃದಯ ಭಾಗದಂತಿರುವ ಮೆಜೆಸ್ಟಿಕ್ ಅನ್ನೇ ಚಿತ್ರದ ಶೀರ್ಷಿಕೆಯಾಗಿಸಿಕೊಂಡು ನಟ ದರ್ಶನ್ ಮಾಡಿದ್ದ ಚಿತ್ರ ಅಂದು ಸೂಪರ್ ಹಿಟ್ ಆಗಿತ್ತು. ಮೆಜೆಸ್ಟಿಕ್ 2 ಚಿತ್ರ ಇತ್ತೀಚೆಗಷ್ಟೇ ಸೆಟ್ಟೇರಿದೆ. ಕಿರಿಯ ನಿರ್ಮಾಪಕ ಹಾಗೂ ವಿತರಕ ಶಿಲ್ಪಾ ಶ್ರೀನಿವಾಸ್ ಪುತ್ರ ಭರತ್ ನಾಯಕನಾಗಿ ಈ ಚಿತ್ರದ ಮೂಲಕ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಅಂದು ಮೆಜೆಸ್ಟಿಕ್ಗೆ ಕಥೆ ಬರೆದಿದ್ದ ರಾಮು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ರೌಂಡ್ಅಪ್. ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತ್ನಲ್ಲಿ ಸಿಗೋಣ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ.